ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ನ ಹೆಣ್ಮಕ್ಳು ನನಗೆಲ್ಲ ರೂಪದಲ್ಲೂ ಇದ್ದಾರೆ. ಅವ್ರ ಗಂಡನ ಮನೆಗೆ ಹೋದ್ರೆ ಅಲ್ಲಿ ಒಳ್ಳೆ ಸೊಸೆಯಾಗಿ ಒಳ್ಳೆ ಹೆಂಡತಿಯಾಗೂ ಇರ್ತಾರೆ. ಮುತ್ತಿನಂಥ ಸೊಸೆ ಇರೋ ಅಂತ ಅನ್ಸ್ಕೊಂಡಿದ್ದಾರೆ. ಇನ್ನು ನಮ್ಮ ಮನೆಗೆ ಬಂದ್ರೆ, ಅವ್ರ ತವ್ರ ಮನೆಗೆ ಬಂದ್ರೆ ಚಿನ್ನದಂತ ಹೆಣ್ಮಕ್ಳು. ನನ್ನ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳೋ ಗಂಡ್ಮಕ್ಳು ನಿಮ್ಮಲ್ಲೇ ಇರುವಾಗ ನಾನು ಯಾಕಮ್ಮ ಗಂಡ್ಮಗು ಆಗ್ಬೇಕಿತ್ತು ಅಂತ ಆಸೆ ಪಡಬೇಕು, ಯೋಚನೆ ಮಾಡಬೇಕು? ನೋಡು, ಇನ್ಮೇಲೆ ನನ್ನ ಬಗ್ಗೆ ಯೋಚನೆ ಬಿಟ್ಬಿಡು, ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಈಗ ನೀನು ಒಬ್ಳೆ ಅಲ್ಲಮ್ಮ, ಇಬ್ರು. ಆಯ್ತಾ, ಹುಷಾರಾಗಿ ನೋಡ್ಕೊಳ್ಳಮ್ಮ, ಆರೋಗ್ಯದ ಕಡೆ ಜೋಪಾನ. ಹೋಗಿ ಬಂದ್ರಮ್ಮ, ಎಲ್ಲ ಒಳ್ಳೇದಾಗ. ಮನೆಗೆ ಹೋಗ್ತಿದ್ದಾಗೆ ಒಂದು ಫೋನ್ ಮಾಡಮ್ಮ. ಅದಕ್ಕೆ ಬರ್ತೀನಿ ಮುಳಿಯಣ. ಸಿಗಣ ಸಿಗಣ, ಬಾಯ್ ಚಿನಿ. ಅಕ್ಕ ಬರ್ತೀನಿ ಬರ್ತೀನಿ. ನೀನು ಹುಷಾರು, ಸರಿ ಬರ್ತೀನಿ. ಸರಿ ದೀಪ, ಟಾಟಾ ಮಾಡು. ಏನೋ ಮುರಳಿ, ಅಂತೂ ಆಸೆ ಪಟ್ಟು ಹಠ ಮಾಡಿ ಶ್ರೀರಾಮ ನವಮಿ ಮಾಡಿ ಮುಗಿಸ್ಬಿಟ್ಟೆ. ನನ್ ಮಗು ನಂದ, ಇಷ್ಟೊತ್ತು ನನ್ ಮಗುನ ನಾನೇ ಎತ್ಕೊಂಡು ಇದ್ಯಾರ ಮಗು ಇದ್ಯಾರ ಮಗು ಅಂತ ಸುಮ್ಮನೆ ಹುಡ್ಕಾಡ್ಬಿಟ್ನಲ್ಲ. ಸಂಟು, ವಾಟ್ ಹ್ಯಾಪನ್? ಸಂಟು, ಐ ಆಮ್ ಆಸ್ಕಿಂಗ್ ಯು. ತಗೊಳಮ್ಮ, ಇವಳನ್ನ ಸರಾಯು ನದಿಲಿ ಹೋಗಿ ಸ್ನಾನ ಮಾಡ್ತು. ಅಪ್ಪ ಅಂತ ಅನ್ನಿಸ್ಕೊಂಡಿರೋನ್ ಮುಟ್ಟಿದ್ದಕ್ಕೆ ಪಾಪ ಸುತ್ಕೊಂಡಿರುತ್ತೆ. ಸೀಗೆ ಕೈ ಹಾಕ್ತೋಳಿ, ಪಾಪ ಹೋದ್ರೂ ಹೋಗ್ಬೋದು. ಅಲ್ಲಯ್ಯ, ನನ್ ಮಗುನ್ ಯಾಕೆ ಎತ್ಕೊಂಡೆ? ಯಾವ ಊರ್ ದಾಸಯ್ಯ ಅಂತ ನನ್ ಮಗುನ್ ಮುಟ್ಟೆ? ಏನೇ ಮಾತಾಡ್ತಿದ್ಯಾ? ಏನ್ರಿ ಹೆಂಗ್ ಮಾತಾಡ್ತಿದ್ದೀರಾ? ರೋಡಲ್ಲಿ ಮಗು ಕೂತ್ಕೊಂಡು ಅಳ್ತಾ ಇತ್ತು, ಯಾರೋ ಬಿಟ್ಟು ಹೋಗಿದ್ದಾರೆ ಅಂತ ನಾನ್ ಎತ್ಕೊಂಡು ಯಾರ ಮಗು ಅಂತ ನಾನ್ ಹುಡುಕ್ತಾ ಇದ್ದೆ. ಅದ್ ತಪ್ಪ? ಮಗುನ್ ಕಾಪಾಡಿತ್ತಪ್ಪ. ನಿನಗೇನ್ ಹಕ್ಕಿದೆ ಅಂತ ಕಾಪಾಡ್ದೆ? ಹಾಗ್ ನೋಡಕ್ ಹೋದ್ರೆ ಅದು ನನ್ ಮಗು, ನಾನು ಮಾನವೀಯತೆಯಿಂದ ಕಾಪಾಡ್ದೆ, ನಂದೇನು ತಪ್ಪಿಲ್ಲ. ಮಾನವೀಯತೆ ಅದು ನಿನ್ಗೆ? ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆಯಲ್ಲ. ಈ ರೀತಿ ಸಹಾಯ ಮಾಡಿದವ್ರಿಗೆ ಅವಮಾನ ಮಾಡಿದಕ್ಕಾಗೇನೆ ಯಾರು ಸಹಾಯ ಮಾಡಕ್ ಮುಂದೆ ಬರಲ್ಲ. ನೀನ್ ಮಾಡಿರೋ ಉಪಕಾರದಿಂದ ಒಂದ್ ಇಡೀ ಕುಟುಂಬ ಪ್ರತಿದಿನ ಬೆಂಕಿಲ್ ಬಿದ್ದು ಒದ್ದಾಡ್ತಿದೆ. ಅದು ಈ ಊರು ಗುಪ್ಕಾರಿ ಮನೆಗ್ ಮಾರಿ ಆಗಿರೋ ನಿನ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ?
ನಿಂದು ಒಂದ್ ಜನ್ಮಾನ. ನಿನ್ ಮಗು ನೀನೇ ಎತ್ಕೊಂಡು ಇದ್ಯಾರ ಮಗು ಇದ್ಯಾರ ಮಗು ಅಂತ ಕೇಳ್ತಿದ್ಯಲ್ಲ, ನೀನು ಒಬ್ಬ ಅಪ್ಪನ. ಯಾರ್ದೋ ಮಗುನ ಅಪ್ಪ ಅನ್ಕೊಂಡ್ ಸಾಕೋ ಮಹಾನುಭಾವರನ್ನ ತುಂಬಾ ಜನ ನೋಡಿದೀನಿ, ಆದ್ರೆ ತನ್ ಮಗುನೇ ಇದ್ಯಾರ ಮಗು ಇದ್ಯಾರ ಮಗು ಅಂತ ಬೀದಿ ಸುತ್ತ ಎತ್ಕೊಂಡು ಅಲ್ದಾಡ್ತಾ ಇರೋ ಮೊದಲನೇ ಅಪ್ಪ ನೀನೇ ಅನ್ಸುತ್ತೆ. ತನ್ ಮಗುನ್ ಮುಟ್ಟಿದ್ರೆ ಅದ್ ನನ್ ಮಗು ಅಂತ ಎಲ್ರಿಗೂ ಫೀಲ್ ಆಗುತ್ತೆ. ನೀನ್ ಎಂತ ಕಲ್ಬಂಡೆ ಇರ್ಬೇಕು, ನಿಂಗ ದೇವ್ರು ಹೃದಯ ಅನ್ನೋದೇ ಕೊಟ್ಟಿಲ್ಲ ಅನ್ಸತ್ತೆ. ಅಲ್ಲಯ್ಯ, ಕಟ್ಕೊಂಡಿರೋ ಹೆಂಡತಿ ಬಾಳ್ನ ಹಾಳ್ ಮಾಡ್ದೆ, ಕೊನೆವರೆಗೂ ಜೊತೆಗಿರ್ತೀನಿ ಅಂತ ಹೇಳಿ ಕೈ ಕೊಟ್ಟು ಪರಾರಿ ಆದೆ. ನೀನ್ ಮುಟ್ಟಿದ್ರೆ ಮುಳ್ಳಿನ ಗಿಡದಲ್ಲಿ ಮುಳ್ಳು ಬೆಳೆಯಲ್ಲ, ಇನ್ನ ನನ್ ಮಗಳು ಉದ್ಧಾರ ಆಗ್ತಾಳ. ನಿನ್ನಂತ ಪಾಪಿಷ್ಟ ಈ ಪವಿತ್ರವಾದ ಮಣ್ಣನ್ನ ತುಳಿಬಾರ್ದು. ನಿನ್ನಿಂದ ಇಲ್ಲಿಗೆ ಬರೋ ಭಕ್ತರಿಗೂ ಪಾಪ ಸುತ್ಕೊಳ್ಳುತ್ತೆ, ಆದ್ರೆ ಆ ಶ್ರೀರಾಮ್ ದೇವ್ರು ಅದನ್ನ ತೊಳಿತಾನೆ, ಅದ್ ಬೇರೆ ವಿಷಯ. ಆದ್ರೆ ನಿನಗೆ ಆ ಪಾಪ ಪ್ರಜ್ಞೆ ಆದ್ರೂ ಬೇಡ್ವಾ? ಬರೀ ನಿನ್ ಖುಷಿ ನಿನ್ನ ಆಸೆ ಅಂತಾನೆ ಹೋದೆ ಅಲ್ವಾ? ನಿನ್ಗೂ ಪ್ರಾಣಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಪ್ಲೀಸ್ ಸ್ನೇಹ, ಏನಾಗಿದ್ಯಾ ನಿನಗೆ? ಏನ್ ಮಾಡ್ತಿದ್ಯಾ ನೀನು? ಓ, ಇವತ್ತು ಏಳ್ ಜೊತೆ ಬಂದಿದ್ಯಾ? ಏಳನ್ನು ಎಷ್ಟ್ ದಿನ ಬಾಳಿಸ್ತೀಯಾ ನೀನು? ಈ ಬಟ್ಟೆ ಚಪ್ಪಲಿ ಬದಲಾಯಿಸ್ದಂಗೆ ನೀನು ಸಂಬಂಧಗಳನ್ನ ಬದಲಾಯಿಸ್ತಿರ್ತೀಯಾ ಅಲ್ವಾ? ಇನ್ನೇನು ಮಾತ್ರ ಬೇಡ, ನಿನ್ ಮಗು ಸಿಕ್ತಾನೆ ತಗೊಂಡು ಹೋಗ್ತಾ ಇರೋ. ನನ್ ಮಗುನ ನಾನ್ ಕರ್ಕೊಂಡು ಹೋಗ್ತೀನಿ, ಅದಕ್ಕೆ ಬೀದಿಲ್ ಹೋಗೋ ದಾಸ ಏನ್ ಪರ್ಮಿಷನ್ ನನಗೆ ಬೇಕಾಗಿಲ್ಲ. ಸಂಟು, ವಾಟ್ ಹ್ಯಾಪನ್? ಸಂಟು, ಆನ್ಸರ್ ಮೀ. ಅದೇನು ಕೇಳ್ತಾಳಲ್ಲಪ್ಪ ಅವಳು, ಉತ್ತರ ಕೊಡು. ಕಟ್ಕೊಂಡಿರೋ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗದೆ ನಿಂತಿರೋ ನೀನು ಇನ್ನ ಕಂಡೋರ್ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಯ? ಹಲೋ, ಇವಾಗ ಅವಳು ಕಂಡೋರಲ್ಲ, ನಾನು ಕಟ್ಕೊಂಡಿರೋನು.